ಸಾಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶರಾವತಿ ಮುಳುಗಡೆಯ ಪ್ರದೇಶಕ್ಕೆ ಭೇಟಿ ನೀಡಿ ಅಧ್ಯಯನ ನಡೆಸಲಾಯಿತು. ಲಿಂಗನಮಕ್ಕಿ ಜಲಾಶಯ ನಿರ್ಮಾಣದಿಂದ ಸಾವಿರಾರು ಹಳ್ಳಿಗಳು ಮುಳುಗಡೆಯಾಗಿದ್ದು ಎಲ್ಲರೂ ಮುಳುಗಡೆ ಸಂತ್ರಸ್ತರಾಗಿದ್ದಾರೆ. ಕರೂರು ಬಾರಂಗಿ ಹೋಬಳಿಯ ವನ್ಯಜೀವಿ ವಿಭಾಗದಿಂದ ಹೊರತುಪಡಿಸಿ ಡಿನೋಟಿಫಿಕೇಶನ್ ಮಾಡುವುದರ ಮೂಲಕ ಇಲ್ಲಿಯ ಜನರನ್ನ ಮುಕ್ತವಾಗಿ ಬದುಕಲು ಅವಕಾಶ ಮಾಡಿಕೊಡಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡು ಹಸಿರು ಪೀಠಕ್ಕೆ ಮನವಿ ಸಲ್ಲಿಸಬೇಕು. ಈ ಕುರಿತು ಸಾಗರ ಪ್ರೆಸ್ ಟ್ರಸ್ ಕಾರ್ಯದರ್ಶಿ ಹಿತಕರ್ ಜೈನ್ ಅವರು ಒತ್ತಾಯ ಮಾಡಿದ್ರು. ಸರ್ಕಾರವನ್ನ ಎರಡು ಸರ್ಕಾರಗಳನ್ನು ಒತ್ತಾಯ ಮಾಡ್ತಾ ಇದ್ದೇವೆ, ಕೇಂದ್ರ ಮತ್ತೆ ರಾಜ್ಯ ಸರ್ಕಾರವನ್ನ. ಏನು ಸಾಗರ ತಾಲೂಕಿನ ಮತ್ತು ಹೊಸನಗರ ತಾಲೂಕಿನ ಶರಾವತಿ ಮುಳುಗಡೆ ಆಗಿದೆ, ಇರ್ತಕ್ಕಂಥ ಭೂಮಿಯಲ್ಲಿ ಸುಮಾರು 3/4% ಜಲಾವೃತ ಆಗಿದೆ, ಇಲ್ಲಿರ್ತಕ್ಕಂಥ ಪರಿಸರವೂ ನಾಶ ಆಗಿದೆ, ಅದಲ್ಲದೆ ಸಾವಿರಾರು ಕುಟುಂಬಗಳು ಇಲ್ಲಿಂದ ವಲಸೆ ಹೋಗುವಂಥ ಪರಿಸ್ಥಿತಿ ಆಗಿದೆ, ಜಮೀನು ಮನೆ ಕಳ್ಕೊಂಡು. ಆದರೆ ವಲಸೆ ಹೋದ ಮೇಲಾದರೂ ಪುನರ್ವಸತಿ ಆಗಿದೆ ಅಂದರೆ ಸರಿಯಾದ ಪುನರ್ವಸತಿ ಆಗಲಿಲ್ಲ. ಹಾಗಾದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಏನು ಪರಿಸರದ ವ್ಯಾಪ್ತಿಯಲ್ಲಿ ಇವತ್ತು ವನ್ಯಜೀವಿ ವಲಯ ಅಂತೇಳಿ ಮಾಡಿರೋದು ಇಲ್ಲಿರ್ತಕ್ಕಂಥ ನಾಗರಿಕರ ಬದುಕಿಗೆ ಮಾರಕ ಆಗಿದೆ. ಈಗಾಗಲೇ ಶಿವಮೊಗ್ಗ ಮುಖ್ಯ ಬಸ್ ನಿಲ್ದಾಣ, ಖಾಸಗಿ ಬಸ್ ನಿಲ್ದಾಣವೂ ಕೂಡ ವನ್ಯಜೀವಿ ವಿಭಾಗ ಅಂತ ಸೇರಿಸೋದ್ರಿಂದ ಆ ಒಂದು ಖಾಸಗಿ ಬಸ್ ನಿಲ್ದಾಣದ ವ್ಯಾಪ್ತಿಯ ಜಾಗವನ್ನು ಡಿನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ದೆಹಲಿಗೆ ಹಸಿರು ಪೀಠಕ್ಕೆ ಈಗಾಗಲೇ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಆದರೆ ಅದಕ್ಕಿಂತಲೂ ಅಗತ್ಯವಾಗಿ ಈ ಸಾಗರ ತಾಲೂಕಿನ ಈ ಕರೂರು ಬಾರಂಗಿ ಹೋಬಳಿ ವ್ಯಾಪ್ತಿಯ ಏನು ವನ್ಯಜೀವಿ ವಲಯ ಇದೆ, ಇದನ್ನು ಡಿನೋಟಿಫಿಕೇಶನ್ ಮಾಡೋದ್ರ ಮೂಲಕ ಇಲ್ಲಿ ಸಾಮಾನ್ಯ ಪರಿಸರ, ಸಾಮಾನ್ಯ ಅರಣ್ಯ ವ್ಯಾಪ್ತಿಯ ಮಾತ್ರ ಮಾಡೋದ್ರ ಮೂಲಕ ಇಲ್ಲಿನ ಜನಗಳಿಗೆ ವಸತಿ ಮತ್ತು ಇಲ್ಲಿರ್ತಕ್ಕಂಥ ಏನು ಜನ ಇದ್ದಾರೆ ಅವರಿಗೆ ಮುಕ್ತವಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಇವತ್ತು ಮಾಡ್ತಾ ಇದ್ದೀವಿ. ಆದ್ದರಿಂದನೇ ಇವತ್ತು ಈ ಪ್ರದೇಶಕ್ಕೆ ಬಂದು ಇದೇ ಪ್ರದೇಶದಲ್ಲಿ ನಾವು DC ಆಫೀಸ್ ಮುಂದೋ, AC ಆಫೀಸ್ ಮುಂದೋ, ಅಥವಾ ಯಾವುದೋ ಒಂದು ಅಧಿಕಾರಿಗಳ ಕಚೇರಿ ಮುಂದೋ, ಅರಣ್ಯ ಇಲಾಖೆ ಕಚೇರಿ ಮುಂದೋ ಅಲ್ಲ, ನಾವು ಈ ಮುಳುಗಡೆ ಪ್ರದೇಶದಲ್ಲೇ ಏನು ಇವತ್ತು ಆಗಿದೆ, ಇಲ್ಲಿ ಪರಿಸ್ಥಿತಿ ಏನಾಗಿದೆ, ಇದು ಅಧ್ಯಯನ ಮಾಡೋದ್ರ ಮೂಲಕ ಇಲ್ಲಿರ್ತಕ್ಕಂಥ ಪರಿಸರದಲ್ಲಿ ನಿಂತು ಈ ಬಗ್ಗೆ ನಾವೊಂದು ಕಾರ್ಯಕ್ರಮದ ರೀತಿಯಲ್ಲಿ ಒತ್ತಾಯವನ್ನು ಸರ್ಕಾರಗಳಿಗೆ ಮಾಡ್ತಾ ಇದ್ದೀವಿ, ಮನವಿಯೂ ಕೂಡ ಮಾಡ್ತಾ ಇದ್ದೀವಿ. ಈ ಹಸಿರು ಪೀಠ ಇದನ್ನು ಭಾಳ ಜರೂರಾಗಿ ಇವತ್ತು ಉತ್ತರ ಭಾರತದಲ್ಲಿ ಇಂಥದ್ದೇನಾದರೂ ಪ್ರಕರಣ ಆದರೆ ಬೇಗ ಕೇಂದ್ರ ಸರ್ಕಾರ ಆಗಲಿ ಅಥವಾ ಅಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಗಮನ ಹರಿಸುತ್ತೆ. ಆದರೆ ಇದು ದಕ್ಷಿಣ ಭಾರತದ ತುತ್ತ ತುದಿ ಕರ್ನಾಟಕ ಅಂತಂದರೆ ಇನ್ನೇನು ಇಲ್ಲಿ ಈ ಸಮುದ್ರ ತೀರ ಆಯ್ತು, ಆದ್ದರಿಂದ ಈ ಭಾಗದ ದೆಲ್ಲಿಗೂ ಇಲ್ಲಿಗೂ ಸಾಕಷ್ಟು ದೂರ ಇದೆ. ಆದರೆ ಇವತ್ತಿನ ಏನು ವಾತಾವರಣ ಏನಿದೆ, ಇವ ಎಲ್ಲ ಡಿಜಿಟಲೀಕರಣ ಆದ್ದರಿಂದ ಎಲ್ಲವೂ ಕೂಡ ಹತ್ತಿರ ಆಗ್ತದೆ, ಅಮೇರಿಕವೂ ಕೂಡ ಹತ್ತಿರ ಆಗ್ತಿದೆ, ಡೆಲ್ಲಿನೂ ಕೂಡ ಹತ್ತಿರ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ಈ ವಲಯವನ್ನು ಕರೂರು ಬಾರಂಗಿ ಹೋಬಳಿ ವ್ಯಾಪ್ತಿಯನ್ನು ವನ್ಯಜೀವಿ ವಲಯದಿಂದ ಡಿನೋಟಿಫಿಕೇಶನ್ ಮಾಡೋದ್ರ ಮೂಲಕ ಇದೊಂದು ಸಾಮಾನ್ಯ ಪರಿಸರ ಅಂತೇಳಿ ಇಲ್ಲಿಯ ಜನಗಳಿಗೆ ಮುಕ್ತವಾಗಿ ಬದುಕೋದಕ್ಕೆ ಅವಕಾಶ